ವೃಕ್ಷಾಸನ. ಅದು ಯಾಕೆ ಹೇಳ್ತಾರೆ ಅಂದರೆ ವೃಕ್ಷ ಅಂದರೆ ಮರ. ಆ ಮರ ಹೇಗೆ ಬಂಡೆಕಲ್ ಥರ ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಎಂಥ ಬಿರುಗಾಳಿ ಬಂದರೂ ಕೂಡ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಆಸನಗಳಲ್ಲೂ ವೃಕ್ಷಾಸನ ಅನ್ನೋದು ಒಂದು ಕ್ರಿಯೆ. ಅದು ಉದಾಹರಣೆ ಹೇಗೆಂದರೆ ಹಳೆ ಕಾಲದಲ್ಲಿ ಋಷಿಮುನಿಗಳು ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಧ್ಯಾನವನ್ನು ಮಾಡಿ ತಪಸ್ಸನ್ನು ಆಚರಿಸಿ ಎಷ್ಟೋ ವರ್ಷಗಳ ಕಾಲ ನಿಂತ್ಕೊಂಡು ತಪಸ್ಸನ್ನು ಆಚರಿಸ್ತಾರೆ. ನಾವು ಕೂಡ ಈಗಿನ ಕಾಲದಲ್ಲಿ ಒಂಟಿ ಕಾಲದಲ್ಲಿ ನಿಂತ್ಕೊಂಡು ಧ್ಯಾನವನ್ನು ಮಾಡಿದ್ರೆ ನಮಗೆ ಏಕಾಗ್ರತೆ ಹೆಚ್ಚುತ್ತೆ, ತಾಳ್ಮೆ ಹೆಚ್ಚುತ್ತೆ, ಉಪಯೋಗಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಆಸನವನ್ನು ಬಹಳಷ್ಟು ಕಾಲ ಮೇಲೆ ಬಲ ಕೊಡುವಂತಹ ಆಸನ ಇದು. ಒಂಟಿ ಕಾಲದಲ್ಲಿ ನಿಂತ್ಕೊಂಡ್ಬಿಟ್ಟು ಕೈಗಳನ್ನು ಜೋಡಿಸಿ ಮೇಲೆ ಮಾಡಿ ನಮ್ಮ ಮನಸ್ಸಿನ ಸ್ಥಿರತೆಯನ್ನು ಇಟ್ಕೊಂಡ್ಬಿಟ್ಟು ಬೇರೆ ಯಾವುದೇ ಕಡೆ ಹೋಗದ ಹಾಗೆ ಬರೀ ದೇಹದ ಒಳಭಾಗದಲ್ಲೇ ನಮ್ಮ ಮನಸ್ಸುಗಳನ್ನು ಇಟ್ಕೊಂಡು ಈ ಆಸನ ಮಾಡೋದ್ರಿಂದ ಬಹಳಷ್ಟು ಉಪಯೋಗಗಳನ್ನು ಪಡಿಬೋದು. ಆರೋಗ್ಯಕ್ಕೆ ಬಹಳ ಉತ್ತಮವಾದ ಆಸನ ಈ ವೃಕ್ಷಾಸನ. ನಮಸ್ಕಾರ, ಈ ದಿವಸ ವೃಕ್ಷಾಸನದ ಬಗ್ಗೆ ಗಮನ ಕೊಡೋಣ. ಯೋಗಾಸನದಲ್ಲಿ ಮಾಡಬೇಕಾದ್ರೆ ಮೈಯಲ್ಲಿರುವ ವಸ್ತ್ರಗಳು ಬಹಳ ಮುಖ್ಯವಾದ್ದು, ಯಾಕಂದರೆ ಆಸನಗಳು ಮಾಡುವಾಗ ತೊಂದರೆ ಆಗುತ್ತೆ, ನಮ್ಮ ಗಮನ ಎಲ್ಲ ಆ ವಸ್ತ್ರದ ಕಡೆ ಹೋಗಬಾರ್ದು, ಆಸನದ ಕಡೆ ದೇಹದ ಭಾಗದ ಕಡೆ ಬರಬೇಕು. ಆದ್ದರಿಂದ ವಸ್ತ್ರಗಳು ಬಹಳ ಮುಖ್ಯ. ಮೊದಲಿಗೆ ಬಲಗಾಲನ್ನು ಎಡತೊಡೆಯ ಮಧ್ಯಭಾಗದಲ್ಲಿ ಇರಿಸಿ ನೇರವಾಗಿ ಸಮಸ್ಥಿತಿಯಲ್ಲಿ ಬಂದುಬಿಟ್ಟು ಉಸಿರಿನ ಒಳಭಾಗ ತಗೊಳ್ತಾ ಎರಡು ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ಬಂದಿರಬೇಕು. ಇಲ್ಲಿ ಉಸಿರಾಟ ನಡೆಸಬೇಕು. ನಾವು ದೇಹದ ಭಾಗ ಗಮನಿಸ್ಬೇಕು ಎಲ್ಲ ಕಡೆ, ನಮ್ಮ ತೊಳೆ ಭಾಗ ಹೇಗೆ ನೇರ ಇದೆ, ಕೈಗಳು ಹೇಗೆ ಜೋಡಿಸಿದ್ದೀವಿ ನಮಸ್ಕಾರ ಸ್ಥಿತಿಯಲ್ಲಿ, ಉಸಿರಾಟ ಮಾಡುವಾಗ ಹೊಟ್ಟೆ ಹೊರಗಡೆ ಹೊರಗಡೆ ಹೇಗಾಗ್ತಾ ಇದೆ ಅದು ಗಮನಿಸ್ತಾ ಉಸಿರನ್ನು ಹೊರಭಾಗ ಹಾಕ್ತಾ ನಿಧಾನಕ್ಕೆ ಕೈಗಳು ತೆರೆಗಳು ಮಾಡಿದ ನಂತರ ಬಲಗಾಲನ್ನು ಕೆಳಗ ಭಾಗದಲ್ಲಿ, ಅದೇ ರೀತಿ ಎಡಭಾಗದಲ್ಲಿ ಮಾಡಿ ಎಡಕಾಲನ್ನು ಬಲ ತೊಡೆಯ ಮೇಲೆ ಸಮಾನಾಂತರ ಆಗಿರುತ್ತೆ ಸಮಸ್ಥಿತಿ. ಎರಡು ಕೈಗಳು ಮೇಲೆ ನಮಸ್ಕಾರ ಸ್ಥಿತಿ ಬರೋದು, ಉಸಿರನ್ನು ಒಳಗಡೆ ತಗೊಳ್ತಾ ಬರಬೇಕು. ಸ್ಥಿತಿಗೆ ಬಂದಮೇಲೆ ಉಸಿರಾಟ ನಡೆಸೋದು, ಬಲಗಡೆ ಅಷ್ಟೇ ಉಸಿರಾಡೋದು, ಎಡಗಡೆನ ಅಷ್ಟೇ ಸರಿ ಉಸಿರಾಡಬೇಕು. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಗಮನ ಏಕಾಗ್ರತೆ ಹೆಚ್ಚುತ್ತೆ. ಹೊಟ್ಟೆ ಕಡೆ ಗಮನ, ಉಸಿರು ಹೊರಡೆ ಹೊರಡೆ ಮಾಡಿದಾಗ ಯಾವ ರೀತಿ ಹೊಟ್ಟೆ ಹೋಗುತ್ತೆ ಅಂತ, ಉಸಿರು ಹೊರಡೆ ತೆಗಿತಾ ಎರಡು ಕೈಗಳು ಕೆಳಭಾಗ ಕಾಲನ್ನು ನಿಧಾನಕ್ಕೆ ಇಡೋದ್ರಲ್ಲಿ ಮತ್ತೆ ನಮಸ್ಕಾರ. ಇದು ವೃಕ್ಷಾಸನ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.